ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಹೆಲ್ತಿಯಾಗಿ ಏನು ಮಾಡ್ಕೋಬೋದು ಅಂತ ನಾನಿಲ್ಲಿ 4 ಮೊಟ್ಟೆ ತಗೊಂಡಿದ್ದೀನಿ. ಈರುಳ್ಳಿ, ಕ್ಯಾಬೇಜ್, ಪುದೀನ, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಗಾರ್ಲಿಕ್ ಚಾಪ್ ಮಾಡಿರೋದು. ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಸಾಲ್ಟ್ ಬೇಕಾಗುತ್ತೆ, ಚೀಸ್ ಬೇಕಾಗುತ್ತೆ. ಇದಕ್ಕೆ ಚೀಸ್ ಆಪ್ಷನಲ್ಲು ಬೇಕಿದ್ರೆ ಬಳಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟ್ ಮಾಡೋಣ. ಇದನ್ನ ಫಸ್ಟಿಗೆ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಇವಾಗ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ವೆಜ್ಜಿಸ್ ಎಲ್ಲ ಸೇರಿಸ್ಕೊಳ್ಳೋಣ. ಇದಕ್ಕೆ ನೀವು ಕ್ಯಾರೆಟ್ ಬೇಕಿದ್ರು ಹಾಕೋಬಹುದು. ಇವಾಗ ಸಾಲ್ಟ್ ಹಾಕೊಳ್ಳೋಣ, ಪೆಪ್ಪರ್ ಪೌಡರು. ನೋಡಿ, ಚೆನ್ನಾಗಿ ಮಿಕ್ಸಿಂಗ್ ಆಯ್ತು. ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾವಿಲ್ಲಿ ಈ ಆಮ್ಲೆಟ್ಗೆ ರೆಡಿ ಮಾಡ್ಕೊಂಡ್ವಲ್ಲ, ಇದರಲ್ಲಿ ಅರ್ಧ ಹಾಕೋಬೇಕು. ಫ್ಲೇಮ್ ಮೀಡಿಯಮ್ ಅಲ್ಲೇ ಇಟ್ಕೊಳ್ಳಿ, ಇಲ್ಲಾಂದ್ರೆ ತಳ ಎಲ್ಲ ಕೆಳಗಡೆ ಎಲ್ಲ ಸೀದೋಗ್ಬಿಡುತ್ತೆ. ಇವಾಗ ಇದ್ರ ಮೇಲೆ ಚೀಸ್ ಹಾಕೋಬೇಕು. ಚೀಸ್ ಆಪ್ಷನ್ ಅಲ್ಲೂ ನಿಮಗೆ ಬೇಡ ಅಂದ್ರೆ ನೀವು ಒಂದೇ ಸಾರಿ ಪೂರ್ತಿ ಆಮ್ಲೆಟ್ನು ಹಾಕೋಬಹುದು. ನಾನಿಲ್ಲಿ ನಾರ್ಮಲ್ ಪ್ರೊಸೆಸಿಂಗ್ ಚೀಸೇ ಹಾಕಿದ್ದೀನಿ. ನೀವು ಬೇಕಿದ್ರೆ ಮೊಸರೆಲ್ಲ ಚೀಸು ಹಾಕೋಬಹುದು, ಅವಾಗ ನಿಮಗೆ ಕಟ್ ಮಾಡ್ಕೊಂಡಾಗ ಚೀಸ್ ಎಳಿಯೋ ತರ ಬರುತ್ತೆ. ಇದ್ರ ಮೇಲೆ ಇವಾಗ ಉಳಿದಿರೋದನ್ನ ಹಾಕೊಳ್ಳೋಣ. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಕೋಬೇಕು ನಾವು ಒಂದು 5 ನಿಮಿಷ. ನೋಡಿ, ಇದು ಒಂದ್ ಕಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇನ್ನೊಂದ್ ಕಡೆ ಬೇಯಿಸ್ಕೋಬೇಕು. ನಾವೇನ್ ಮಾಡ್ಬೇಕಂದ್ರೆ ಒಂದ್ ಪ್ಲೇಟ್ ಈ ತರ ಇಟ್ಕೊಂಡು ಇದನ್ನ ಫ್ಲಿಪ್ ಮಾಡ್ಕೋಬೇಕು ಈ ತರ, ಯಾಕೆಂದ್ರೆ ಆಮ್ಲೆಟ್ ದಪ್ಪ ಇರೋದ್ರಿಂದ. ಆಮ್ಲೆಟ್ ದಪ್ಪ ಇರೋದ್ರಿಂದ ನಾವು ಚೌಟಲ್ಲಾಗ್ಲಿ ಸ್ಪೂನಲ್ಲಾಗ್ಲಿ ತಿರುಗಿಸಾಕೋಕ್ಕಾಗಲ್ಲ, ನಾವು ಈ ಥರನೇ ಮಾಡ್ಕೋಬೇಕು. ನೋಡಿ, ಇವಾಗ ಆಮ್ಲೆಟ್ ರೆಡಿ ಆಯಿತು. ನಾನು ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ, ಚೀಸಿ ಆಮ್ಲೆಟ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಪೊಟೇಟೋನು ಹಾಕೊಂಡು ಮಾಡ್ಕೋಬೋದು. ನಾನಿವತ್ತು ಪೊಟೇಟೊ ಹಾಕಿಲ್ಲ, ಯೂಶ್ವಲ್ ಆಗಿ ಪೊಟೇಟೊ ಹಾಕಿ ಮಾಡ್ತೀನಿ, ಇವತ್ತು ಪೊಟೇಟೊ ಹಾಕಿಲ್ಲ ನಾನು. ನೀವು ನೋಡ್ಬೋದು ಇಲ್ಲಿ ಒಳಗಡೆ ಲೇಯರ್ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿರುತ್ತೆ ಇದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ತುಂಬ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಹೊತ್ತು ಹರಿಬರಿಲಿದ್ದಾಗ ಬ್ರೇಕ್ಫಾಸ್ಟ್ಗೆ ಇದು ತುಂಬ ಒಳ್ಳೆ ಐಡಿಯಾ ಇದು, ಮತ್ತು ಹೆಲ್ತಿ ಕೂಡ ಇದು. 4 ಮೊಟ್ಟೆ ಇದ್ದರೆ 4 ಜನಕ್ಕೆ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ನನ್ನ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.